ನಮಸ್ಕಾರ ನಮ್ಮ ಗುಂಜಪ್ಪನವ್ರಿಗೆ. ಶಿವನಿ ಶಂಭುಲಿಂಗ ನಮಸ್ಕಾರ ಕಂಡ ಬಿರ, ಒಳ್ಳೆ ಟೈಮ್ಗೆ ಬಂದಿದ್ಯ ಬರ್ಲ? ಇಲ್ಲಪ್ಪ, ಹುಡುಗಂದು ದೊಡ್ಡ ಸಮಸ್ಯೆ ಆಗೈತೆ, ಅದನ್ನ ಬಗೆಹರಿಸ್ಬರೋಣ. ಒಂದು ಹುಡುಗಿ ಬೇಕಾಗಿದೆ, ಹುಡುಗಿ ಬೇಕಾಗಿದೆ. ಒನ್ ಎ ಗರ್ಲ್, ಒನ್ ಎ ಗರ್ಲ್. ಒಂದು ಹುಡುಗಿ ಬೇಕಾಗಿದೆ. ಒನ್ ಎ ಗರ್ಲ್, ಒನ್ ಎ ಗರ್ಲ್. ಆಡಂಕೆ ಯಾರದ್ರೆ ಅದು ಸಮಸ್ಯೆ ಈ ತಂದೆ ನೋಡ್ಲಾ ಬೀರ. ಏನಾಯ್ತು ರೀ ಇವನ್ಗೆ ನೋಡ್ಲಾ ಬೀರ? ಇವನ್ ವಯಸ್ಸು 28, 4 ವರ್ಷದಿಂದ ಇವನ್ಗೆ ಮದುವೆ ಮಾಡ್ಬೇಕು ಅಂತ ಹೇಳಿ ಇವ್ರ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾವ್ರೆ ಕಳ್ಳ. ಆದ್ರೆ ಇವನ್ಗೆ ಯಾರು ಎಣ್ಣೆ ಕೊಡಕ್ಕಿಲ್ವಂತೆ ಕಳ್ಳ. ಅಲ್ರಿ ನೋಡಕೊಳ ಜಾಲಿ ಗಿಡದ ಬಡ್ಡೆ ತರ ಗಟ್ಬಿಟ್ಟಾಗಿದ್ದಾನೆ, ಕಾಲ್ ಬಂಡೆಗೆ ಗುದ್ದೆ ಪೋಡಿ ಮಾಡೋ ಶೂರ ಇದ್ದಂಗಿದಾನೆ. ಇವನ್ಗೆ ಯಾಕೆ ಕೆಂಟ್ ಕೊಡಲ್ವಂತ್ರಿ? ಅಲ್ಲೇ ಕೇಳ ಬೀರ, ಎಂತೆಂತೋ ಕುಡುಕ್ ನನ್ ಮಕ್ಳಿಗೆ, ಜೂಜಾಡೋರ್ಗೆ, ಮಸ್ತಿ ಮಾಡೋರ್ಗೆಲ್ಲ ಹೆಣ್ ಕೊಡ್ತಾರೆ, ಇವನ್ಗೆ ಯಾಕೆ ಕೊಡಲ್ವಂತೆ ಬೀರ? ಓಹೋ ರೀ ಗುಂಜಪ್ಪನವ್ರೆ ಬನ್ರಿ, ಒಂದ್ಕಿಂತ ದವಾಖಾನೆ ಕರ್ಕ್ ಕೊಡೋಕ್ ಬರೋಣ. ಲೀ ಬೀಕ್ ನನ್ನ ಮಗನೇ, ಮುಟ್ಟಾಳು ನನ್ನ ಮಗನೇ, ಅದೇನಂತ ಮಾತಾಡ್ತಿಲ್ಲ ಬೀರ. ಏನು ಎತ್ತ ಅಂತ ತಿಳ್ಕೊಂಡಲೆ ಹಿಂಗೆಲ್ಲ ಮಾತಾಡ್ಬಾರ್ದು ಬೀರ, ತೆಪ್ಪಾಗ್ತದೆ. ಏ ವಾರ ಬೇರೆ ಚಿನ್ಮೈ, ಆಯ್ತು ಬನ್ರಿ, ಇವನ್ ಸಮಸ್ಯೆ ಅಂತ ಕೇಳ್ಬಿಡೋಣ. ಯಪ್ಪ ತಂದೆ, ನೋಡ್ಲಿಕ್ಕೆ ಸುಮಾರಾಗೇ ಇದ್ಯಾ, ನೀನ್ ಹೆಣ್ ಕೇಳಕ್ ಹೋದ್ರೆ ಏನಂತ ಹೇಳ್ತಾರಪ್ಪ? ಬೇರೆ ಊರಿನ ಹುಡುಗಿ ನೋಡಕ್ ಹೋದ ಅವ್ರೇನಂತಾರ, ನಿಮ್ಮೂರಲ್ಲಿ ನೀರಿನ ಸಮಸ್ಯೆ ಇದ್ದಪ್ಪ, ನೀವು ಹಗಲೆಲ್ಲ ಮಿಂಜಲ್ ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ನೀರಿಗೆ ಹೋಗಕ್ಕು, ಹೋಗ ಅಲ್ಲಿ ಯಾರು ಬರ್ತಾರ ಅಂತಂದೇತಾರ. ಹುಡುಗಿ ಕೊಡಕ್ಲ ಅಂತಾರೆ ಉಳ್ಳೂರಿಗೆ, ನಾವು ಇನ್ನು ಎಲ್ಲಿಗೆ ಹೋಗೋಣ? ಇದೆಲ್ಲ ಸಮಸ್ಯೆ ಇದಾವ, ಇದನ್ನ ಪರಿಹಾರಿಸೋರು ಯಾರಪ್ಪ? ಅಧಿಕಾರಿಗಳು ಹೋಗಿ ಅಲ್ಲಿ ಕುಂತಾಡಾರ, ಇವ ನಮ್ಮನ್ನ ಯಾರನ್ನ ರಕ್ಷಣೆ ಮಾಡೋದು? ಹಾಂ, ಯಾರೇ ಆಗಲಿ ಅಧಿಕಾರಿಗಳು ಇನ್ನು ಇದುವರೆಗೆ ಅಂತ ಯಾರು ಬಂದಿಲ್ಲ. ಹಾಂ, ಇನ್ನು ಮುಂದೆ ಈ ಸಮಸ್ಯೆಗಳನ್ನ ಪರಿಹಾರಿಸಕ ಯಾರಾದರೂ ಬರ್ತಾರೆ ಅಂತ ನೋಡ್ತಿದ್ವಿ, ಯಾರು ಬಂದಿಲ್ಲ ಇದುವರೆಗೆ. ಅತಿ ಕೇಳಿಸ್ಕೊಂಡೆಲ್ಲ ಬೇಕಪ್ಪ, ಇವರೂರಲ್ಲಿ ನೀರಿನ ಸಮಸ್ಯೆ ಇರೋದಕ್ಕೆ ಏನು ಕೊಡೋಕೆ ಹಿಂದೆ ಮುಂದೆ ನೋಡ್ತಾರಂತೆ ಕಳ್ಳ ಬೀರ, ಹಿಂದೆ ಮುಂದೆ ನೋಡ್ತಾರಂತೆ. ತಾತ್ತೇರಿಕೆ ರೀ ಗುಂಜಪ್ಪನವ್ರೆ, ನೀರಿನ ಸಮಸ್ಯೆಗೂ ಹೆಣ್ ಕೊಡಕ್ಕೂ ಏನ್ರಿ ಸಂಬಂಧ? ಲೇ ಬೇಕ ನನ್ನ ಮಗನೇ, ಅದಕ್ಕೆ ಕಳ್ಳ ನಾನು ಯಾವಾಗ್ಲೂ ನಿಂಗೆ ಹೇಳೋದು, ನಿನ್ ತಲೆಯಲ್ಲಿ ಮೆದ್ಲೈತೆ, ಆದ್ರೆ ಆ ಮೆದ್ಲಲ್ಲಿ ಬುದ್ಧಿ ಇಲ್ಲ ಅಂತ. ಅಲ್ಲ ಕಳ್ಳ, ಈ ಊರಲ್ಲಿ ಗಂಡ ಮಕ್ಳಿಗೆ ಬಿರಿನೇ ಮದುವೆ ಮಾಡ್ತಾರಂತೆ ಕಳ್ಳ, ಯಾಕೆ ಗೊತ್ತಾ ಇಲ್ಲ? ಮನೆ ಮಗನಿಗೆ ಬೇಗ ಮದುವೆ ಮಾಡಿದ್ರೆ ಮನೆಗೆ ನೀರ್ ತರಲಿಕ್ಕೆ ಒಂದು ಆಳು ಸಿಗ್ತದೆ ಅನ್ನೋ ಕಾರಣಕ್ಕೆ ಮಾಡ್ತಾರಂತೆ ಕಳ್ಳ ಬಿರ್ರ, ಮಾಡ್ತಾರಂತೆ. ಹೌದು ಕಳ್ಳ, ಈ ಊರ್ನಲ್ಲಿ ಮನೆಗೆ ನೀರ್ ತಗೊಂಬರೋ ಜವಾಬ್ದಾರಿ ಹೆಣ್ಮಕ್ಳದೆ ಅಂತೆ ಕಣಪ್ಪ. ಅದ್ರಲ್ಲೂ ಬೇಸಿಗೆ ಬಂದ್ರೆ ನೀರಿನ ಗೋಳು ಕೇಳಬಾರ್ದು ಕಳ್ಳ ಬಿರ್ರ, ಕೇಳಬಾರ್ದು. ಹೆಂಗಸ್ರೆಲ್ಲ ಸೇರ್ಕೊಂಡು 2 ಮೈಲಿ ನಡ್ಕೊಂಡೋಗಿ ಮರಳನ್ನ ಕೆತ್ಕಿ ಕೆತ್ಕಿ ತೆಗ್ದು ಅಲ್ಲಿ ನೀರು ಸಿಕ್ಕಿದ್ರೆ ಮನೆಗೆ ನೀರು ತಗೊಂಡೋಗ್ಬೇಕಳ್ಳ, ಏನಾದರೂ ಇಲ್ಲ ಅಂದರೆ ಬರೀ ಬಿಂದಿಗೆಯಲ್ಲಿ ಮನೆಗೆ ವಾಪಸ್ ಆಗಬೇಕು ಕಳ್ಳ ಬಿರ್ರ. ಹಿಂಗಿದ್ರೆ ಯಾರಲ್ಲ ಈ ಊರಿಗೆ ಹೆಣ್ ಕೊಡ್ತಾರೆ? ನಿಂಗೆ ಇನ್ನೊಂದು ವಿಚಾರ ಗೊತ್ತೇ ಇಲ್ಲ ಬಿರ, ಬೇಸಿಗೆ ಬಂದ್ರೆ ಸಾಕು ಈ ಊರಿನ ಗಂಡಸರಿಗೆಲ್ಲ ಏನ್ ಕೆಲ್ಸ ಗೊತ್ತೇ ಇಲ್ಲ, ಒಬ್ರಿಗೊಬ್ರು ಕಿತ್ತಾಡ್ಕೊಳ್ಳೋದೇ ಇವ್ರ ಕೆಲ್ಸ ಕಳ್ಳ ಬಿರ. ಅಲ್ರಿ ಬೇಸಿಗೆ ಬಂದ್ರೆ ಇವ್ರ ಯಾಕೆ ಕಿತ್ತಾಡ್ತಾರೆ, ಯಾಕೆ ಕಿತ್ತಾಡ್ಕೊಳ್ತಾರೆ ಅಂತ ಅವ್ರೇ ಹೇಳ್ತಾರೆ ಕೇಳಪ್ಪ. ಇವಾಗ ಅಗ್ರಿಯಲ್ಲಿ ಹೋಗ್ಬೇಕು ಹೆಣ್ಮಕ್ಳು, ಹೋಗಿ ಹೆಣ್ಮಕ್ಳು ಜಗಾಡಿ 5 ಅಡಿ ಒಳಕ ತೋಡಿದ ಮೇಲೆ ನೀರು ಬರ್ತಾವ, ಅದಕ್ಕೆ ನಾನು ತಿಂಕ್ಯಾಕು ನೀನು ತಿಂಕ್ಯಾಕು ಅಂತಂದು ಗುದ್ದಾಡ್ಕೊಂಡು ಮನೆಗೆ ಬರ್ತಾರೆ. ಗುದ್ದಾಡ್ಕೊಂಡು ಮನೆಗೆ ಬಂದ ನಂತರ ಗಂಡ್ಮಕ್ಳು ಗುದ್ದಾಡ್ತಾರೆ ನಮ್ಮ ಊರಲ್ಲಿ, ನಾನೇ ದಿನ ಬಿಡ್ದು ನಿನ್ನೇ ದಿನ ಬಿಡ್ದು ಅಂತ ಗುದ್ದಾಡ್ತಾರೆ. ರೀ ಗುಂಜಪ್ಪನವ್ರೆ, ಇವ್ರು ಹೆಂಗ್ ಗುದ್ದಾಡ್ತಾರೆ ಅಂತ ಸ್ವಲ್ಪ ತೋರಿಸ್ರಿ, ನಾನು ನೋಡ್ತಾನೆ. ಲೀ ಬೇಕು ಪ, ಅದನ್ನ ನೋಡೋ ಆಸೆನಪ್ಪ ನಿಂಗೆ? ಆಯ್ತು ಬಾರಪ್ಪ ನೋಡಿಲಿ. ಬೀಟ್ರೂಟು ಕ್ಯಾರೆಟ್ ಮೂಲಂಗಿ ಬದ್ನೆಕಾಯಿ ನಿನ್ ಬಾಯಲ್ಲಿ ಇಕ್ಕ, ಹಾಗೆ ಗುಬ್ಬಿ ಹದ್ದು ಗುಬ್ಬಕ್ಕ ನಿನ್ ಮುಖದ ಮೇಲೆ ಮಾಡ್ಲಿಕ್ಕ, ಸೊಳ್ಳೆ ತಿಗ್ನೆ ಜಿಲ್ಲೆ ಇರುವೆ ನಿನ್ ಬೆಡ್ಶೀಟಲ್ಲಿ ಸೇರಿ ಕುರಿ. ರೀ ಗುಂಜಪ್ಪನವ್ರೆ, ಈ ಕಾರಣಕ್ಕೆ ಈ ಊರಿಗೆ ಯಾರು ಹೆಣ್ ಕೊಡಲ್ಲ ಅಂತೀರಲ್ಲ ನೀವು, ನಂದೊಂದು ಮಾತು ಹೇಳ್ತೀನಿ ಕೇಳ್ರಿ. ಏ ಹುಡುಗಂಗೆ ನಾನು ಹೆಣ್ ಕೊಡ್ತೀನಿ ಕಣ್ರಿ. ಹೌದೇನಲ್ಲ ಬೀರ, ಜೀವನದಲ್ಲಿ ಒಳ್ಳೆ ಕೆಲಸನೇ ಮಾಡ್ತಿದ್ಯ ಬೀರ, ಮೊದಲು ಆ ಕೆಲಸ ಮಾಡ್ಲ, ಆದ್ರೆ ಒಂದು ಕಂಡೀಷನ್ ಆಯ್ತು ನಂದು. ಆಯ್ತು ಅದೇನು ಅಂತ ಹೇಳಪ್ಪ. ಈ ಹುಡುಗ ನದಿಯಿಂದ ಮನೆಯವ್ರಿಗೂ ಪೈಪ್ ಲೈನ್ ತಗೊಂಡೋಗ್ಬೇಕು, ಹಾಗಾದ್ರೆ ಮಾತ್ರ ನಾನು ಹೆಣ್ ಕೊಡೋದು. ಲೀ ಬೇಕು ನನ್ನ ಮಗನೇ, ಮುತ್ಲ ಬಾಯಿ, ನೀನ್ಯಾಕೋ ರಾಜಕಾರಣಿಗಳ ಬುದ್ಧಿ ಕಲ್ತ್ಬಿಟ್ಟಿದ್ಯಾ ಕಳ್ಳ, ಬೇರೆಯವರ ಕಷ್ಟ ನೋಡಿ ಆಡ್ಕೊಳ್ಳೋಕೆ ಶುರು ಮಾಡಿದ್ಯಲ್ಲ.
ನಿನ್ ಜೊತೆ ಮಾತಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ ಕಳ್ಳ ಬಿರಲ್, ನಾನಿನ್ನ ಬರ್ತೀನಿ ಶಿವನೀ ಶಂಭುಲಿಂಗ.